ಇದು ಎಣ್ಣೆ ಅನ್ಕೊಂಡ್ರ ಅಲ್ಲ ನೀರು. ನಾನು ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀನಿ ಅಂದರೆ ನಮ್ಮಪ್ಪ ನನಗೆ 30 ವರ್ಷ ಆದ್ರೂ ಮದುವೆ ಮಾಡಿಸಿಲ್ಲ. ಓ, ಈ ನನ್ನ ಮಗನ ಬೇರೆ ಫೋನ್. ಹಲೋ ಮಗ, ನಾನು ಮದುವೆ ಆಗ್ತಿದ್ದೀನಿ ಕಣ. ಮಚ್ಚಿ, ನಿಜವಾಗ್ಲೂ ನಿನ್ನ ಮದುವೆನೋ? ಹೌದು ಮಗ, ನೆಕ್ಸ್ಟ್ ವೀಕೆ ನನ್ನ ಮದುವೆ. ಮಚ್ಚ, ನಮ್ಮಪ್ಪ ನನ್ಗೆ ಯಾವ ಹುಡುಗಿನೂ ಮದುವೆ ಮಾಡಿಸ್ತಲ್ಲ. ಹೌದು ಕಣ. ನೀವು ಮದುವೆ ಮಾಡಲ್ವಂತ? ಯಾಕೋ ಮದುವೆ ವಯಸ್ಸಾಯ್ತಲ್ಲ ಕೇಳೋ. ನಾನು ನೋಡೋ ತನಕ ನೋಡ್ತೀನಿ. ಮದುವೆ ಮಾಡಿಲ್ಲ ಅಂದ್ರೆ ನಾನು ಯಾವ್ದಾದ್ರು ಹುಡುಗಿ ಲವ್ ಮಾಡಿ ಓಡಿಸ್ಕೊಂಡು ಮದುವೆ ಆಗ್ಬಿಡ್ತೀನಿ. ಹೌದಾ? ಸರಿ ಮಗ, ಮದುವೆ ಮಿಸ್ ಮಾಡದೆ ಬರ್ಬೇಕು. ಆಯ್ತಾ? ಆಯ್ತು ಮಚ್ಚ, ಬಾಯ್. ರೀ, ನಿಮ್ಮ ಮಗ ಯಾವಳ ಜೊತೆ ನೋಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಆದಷ್ಟು ಬೇಗ ಇವನ್ಗೊಂದು ಹುಡುಗಿ ಹುಡುಕಿ ಮದುವೆ ಮಾಡಿಸ್ಬಿಡ್ಬೇಕು. ಇರು, ಈಗಲೇ ಹೇಳ್ತೀನಿ ಆ ಬ್ರೋಕರ್ಗೆ. ರೀ ರಾಜಗೋಪಾಲ್ ಅವರೇ, ನಮ್ಮ ಹೆಂಡತಿಗೆ ಒಂದು ಒಳ್ಳೆ ಗಂಡ ಹುಡುಕ್ರಿ. ನನ್ನ ಮಗಂಗೆ ಒಂದು ಒಳ್ಳೆ ಹೆಣ್ಣು ಹುಡುಕ್ರಿ. ನಾಳೆ ನಾವು ಹೆಣ್ಣನ್ನ ನೋಡಕ್ ಬರ್ತಿದೀವಿ ಅಷ್ಟೇ. ಬನ್ನಿ. ಮರುಗಂಡನ್ ಕಟ್ಕೊಂಡು ಸಾಯಲಾಯ್ತು, ಬನ್ರಿ ಹೋಗೋಣ. ಇದು ಸುಬ್ರಹ್ಮಣ್ಯ ಅವ್ರ ಮನೆ ಅಲ್ವಾ? ಹುಡುಗಿ ನೋಡಕ್ಕೆ ಅಂತ ಬಂದ್ವಿ, ಹುಡುಗಿ ತೋರಿಸ್ತೀರಾ? ಯೋ, ನೀನ್ ಬಂದಿರೋ ಅಡ್ರೆಸ್ ಕರೆಕ್ಟ್, ಸುಬ್ರಹ್ಮಣ್ಯ ನಾನೇ. ಆದ್ರೆ ಹೆಣ್ಣಿರೋದು ನಮ್ಮನೇಲಲ್ಲ, ಸಣ್ಣೇಗೌಡರು ಮನೆಯಲ್ಲಿ. ಹೆಣ್ಣನ್ ಅಪ್ಪನ ಹೆಸರೇ ಗೊತ್ತಿಲ್ಲ, ಹೆಣ್ಣು ನೋಡಕ್ ಬಂದ್ಬಿಟ್ರು. ಹೋಗ್ರಾಯ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಸಣ್ಣೇಗೌಡರು. ಬನ್ನಿ ಹೋಗೋಣ. ಅಯ್ಯೋ ಇಲ್ಲ ಮಗ್ನೇ, ಒಂಚೂರು ಬಗ್ಗೆ ನಿಮ್ಮ ಅಮ್ಮ ಮೇಲಾಣೆಗ್ಲು ಆ ಹುಡುಗಿ ಮನೆಗೆ ಕರ್ಕೊಂಬಂದಿದ್ದೀನಿ. ರೀ, ನಿಮ್ಗೂ ನಿಮ್ ಮರುವಾಗ ಇಷ್ಟು ಬೆಂಕಿ ಅಕ್ಕ, ನಿಮ್ ಮರುವಾಗೆ ನನ್ ಮೇಲೆ ಆಣೆ ಇಡ್ತೀರಾ? ಅಯ್ಯೋ ಸುಮ್ನೆ ಕಡೆ ಮಾಶಿನಿ. ರೀ ಸನ್ನೇಗೌಡ್ರೆ, ಸನ್ನೇಗೌಡ್ರೆ ಮನೇಲಿ ಇದ್ದೀರಾ? ರೀ ರೀ, ಬಂದ್ರು ಬಂದ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವಾಗ ಬಂದ್ರಾ? ಬನ್ನಿ ಬನ್ನಿ. ನನ್ನ ಹೆಸರು ಸರಿಪ್ರತಾಪ್ ಅಂತ. ನಿಮ್ಗೆ ಸರಿಪ್ರತಾಪ್ ಅಂತ ಯಾಕೆ ಹೆಸರು ಬಂತು? ನನ್ನ ಹೆಂಡತಿ ಏನಂದ್ರು ಅದಕ್ಕೆ ನಾನು ಸರಿ ಸರಿ ಅಂತ ಇರ್ತೀನಿ, ಅದಕ್ಕೆ ನನ್ನ ಸರಿಪ್ರತಾಪ್ ಅಂತ ಕರೀತಾರೆ. ರೀ ಹೌದಾ? ಹೌದು. ರಾಜಗೋಪಾಲ್ ಅವರು ಈ ಮನೇಲಿ ಮದ್ವೆಗೆ ಹುಡುಗ ಇದ್ದಾರೆ ಅಂತ ಹೇಳಿದ್ರು.